ಸುವರ್ಣ ನಾನು ಏನೋ ಟೆಸ್ಟ್ ಮಾಡಬೇಕು. ಟೆಸ್ಟಾ? ಏನು ಟೆಸ್ಟು? ನಾನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿಲ್ವಾ? ಆವಾಗಲೇ ಒಂದ್ಸಲಿ ಮಾತ್ರ ಸಾವಿತ್ರಿತ ಬಗ್ಗೆ ಯೋಚನೆ ಮಾಡಿದೆ, ಆಮೇಲೆ ಬೇರೇನೂ ಯೋಚನೆ ಮಾಡೇ ಇಲ್ಲ. ಶಾಮ್ ಪ್ಲೀಸ್, ನಿನಗೆ ನೀನೇ ಏನೇನೋ ಅಂದ್ಕೋಬೇಡ ಆಯ್ತಾ? ನಾನು ಇವಾಗ ಹೇಳಿದ್ದೆ ನಿನಗೆ ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಿಲ್ಲ ಅಂತ. ಫಸ್ಟು ನಾನೇನು ಹೇಳ್ತೀನೋ ಅದನ್ನು ಕೇಳಿಸ್ಕೊ, ಸುಮ್ಮನೆ ಮಾತಾಡ್ತಾ ಇರೋದಲ್ಲ. ಹ್ಞೂ ಆಯಿತು. ಫೈನ್, ನಾವು ಡೂ ಒನ್ ಥಿಂಗ್, ನೀನೀಗ ಒಬ್ಬನೇ ಡೋರ್ ಹತ್ರ ಹೋಗಿ ನಾಕ್ ಮಾಡು. ಪಪ್ಪ ಡೋರ್ ಓಪನ್ ಮಾಡ್ತಾರೆ, ಆಗ ನೀನು ಏನು ಮಾತಾಡಬಾರ್ದು, ಸುಮ್ಮನೆ ನಿಂತಿರ್ಬೇಕು. ಆಮೇಲೆ? ಆಮೇಲಿಂದ ಆಮೇಲೆ, ಇವಾಗ ನಾನು ಫಸ್ಟು ಹೇಳೋದನ್ನ ಮಾಡು. ಗೋ ನೌ. ಎಸ್, ಹಾಯ್ ಅಂಕಲ್. ಅರೆ ಶ್ಯಾಮ್, ನೀನೇನಾ? ವಾಟ್ ಎ ಮಿರಾಕಲ್! ಒಳ್ಳೆ ಸಿನಿಮಾ ಹೀರೋ ತರ ಕಾಣ್ತಾ ಇದೆಯಲ್ಲ. ಯೆಸ್ ಯೆಸ್ ಯೆಸ್, ಐ ನ್ಯೂ ಇಟ್. ಥ್ಯಾಂಕ್ ಯು ಪಪ್ಪ. ಹಾಗಾದ್ರೆ ನನ್ನ ಎಫರ್ಟ್ಸ್ ಸಾರ್ಥಕ ಆಯ್ತು. ಚೆನ್ನಾಗಿ ಕಾಣಿಸ್ತಾನಲ್ಲ ಪಾಪ. ಯಾ ಒಳ್ಳೆ ಹೀರೋ, ಹೀರೋ ತರ ಕಾಣಿಸ್ತಾನೆ. ಪಾಪ ಏನ್ ಜೋಕ, ನಮ್ ಹೀರೋಗಳ ಮುಖ ನೋಡಕ್ಕಾಗತ್ತಾ? ಅವ್ರಿಗೆಲ್ಲ ಇವನ ಕಂಪೇರ್ ಮಾಡ್ಬೇಡಿ. ಲುಕ್ ಎಟ್ ಹಿಮ್ ಪಾಪ, ಹಿ ಲುಕ್ ಸೋ ಮಚ್ ಬೆಟರ್. ಅಲ್ಲಿ ನಾನು ಹೇಳಿದ್ದು ಶ್ಯಾಮ್ ಚೆನ್ನಾಗಿ ಕಾಣ್ತಾ ಇದ್ದಾನೆ ಅಂತ, ದಟ್ಸ್ ಇಟ್. ಈಗ ನಮ್ಮ ಹೊಸ ಶ್ಯಾಮ್ ಬಂದಿದ್ದಾನಲ್ಲ, ಅವನು ವೆಲ್ಕಮ್ ಮಾಡ್ಬೇಕಲ್ಲ. ಏನ್ ಮಾಡೋಣ? ಹಾ, ನಾನೇ ಸ್ಪೆಷಲ್ ಆಗಿ ಸ್ವೀಟ್ ಮಾಡ್ತೀನಿ. ಹೇಳು ಶ್ಯಾಮ್, ಏನ್ ಮಾಡ್ಲಿ? ಅಯ್ಯೋ, ಇದೆಲ್ಲ ಒಂದು ಬೇಡ ಶ್ಯಾಮ್. ಇಟ್ಸ್ ಓಕೆ, ಈ ಚೇಂಜ್ ನ ನಾವೆಲ್ಲರೂ ನೆನಪಲ್ಲಿ ಇಟ್ಕೊಂಡಿರ್ಬೇಕು ತಾನೆ. ಐ ಥಿಂಕ್ ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಪಪ್ಪ ಪಪ್ಪ ಹೇಳಿ, ಏನ್ ಸ್ವೀಟ್ ಮಾಡೋಣ? ಅಲ್ಲ, ನಂಗೋಸ್ಕರ ಇದೆ. ಎಕ್ಸ್ಕ್ಯೂಸ್ ಮೀ, ಇವೆಲ್ಲ ನಿಂಗೋಸ್ಕರ ಅಂತ ಯಾರಪ್ಪ ಹೇಳಿದ್ದು? ನಿನಗೆ ಈ ರೂಪ ಕೊಟ್ಟಿರೋಳೆ ನಾನು. ಐ ಥಿಂಕ್ ದ ಸೆಲೆಬ್ರೇಷನ್ ಇಸ್ ಬಿಕಾಸ್ ಆಫ್ ಮೀ. ಪಪ್ಪ ಜಸ್ಟ್ ಗಿವ್ ಮೀ 5 ಮಿನಿಟ್ಸ್, ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಆಮೇಲೆ ಕ್ಯಾರೆಟ್ ಕೀರ್ ಮಾಡೋಣ. ಶೋರ್, ಓಕೆ. ಕಮಾನ್ ಶ್ಯಾಮ್, ನನಗೆ ಡೈಲಿ ಈ ಸೂಪ್ ಕುಡಿದು ಕುಡಿದು ಬೋರ್ ಆಗಿಬಿಟ್ಟಿದೆ. ನಿನ್ನಿಂದಾಗಿ ಕೀರ್ ಕುಡಿಯೋ ಚಾನ್ಸ್ ಸಿಕ್ತು ನೋಡು. ಕಮಾನ್ ಫ್ರೆಶ್ ಅಪ್ ಹೋಗು. ತೇಜಸ್ವಿ ದೂರಾದ್ಮೇಲೆ ಸುನೈ ಸಂತೋಷವಾಗಿದ್ದುದನ್ನು ನಾನು ನೋಡೇ ಇಲ್ಲ. ಎಲ್ಲ ಶ್ಯಾಮ್ನಿಂದಾನೆ. ನಾನು ಕೊಡೋ ಗಿಫ್ಟು ನನ್ನ ಹೆಂಡತಿಗೆ ಇಷ್ಟ ಆಗತ್ತೆ ಅನ್ಕೋತೀನಿ. ಈ ಹೂನ್ ಅಂತ ಮನ್ಸಿನ ನನ್ನ ಗಂಡಂಗೆ ಇದೇ ಗಿಫ್ಟ್. ಇನ್ಮೇಲೆ ನಾನು ಯಾವತ್ತೂ ಅವ್ರ ಜೊತೆ ಜಗಳ ಮಾಡಲ್ಲಪ್ಪ, ಇದೇ ಕೊನೆ. ಲೈಫಲ್ಲಿ ಕಲಿಯೋದಕ್ಕೆ ಏನೆಲ್ಲ ಇದೆ, ದೇಶ ಸುತ್ತು ಕೋಶ ಓದು ಅಂತಾರಲ್ಲ, ಅಷ್ಟು ಸಾಲದು. ಒಂದು ಮದುವೆನೂ ಮಾಡ್ಕೋಬೇಕು. ಒಂದು ಮದುವೆಯಲ್ಲಿ ಕಲಿಯೋದಕ್ಕೆ ಏನೆಲ್ಲ ಇದೆ, ತಿತ್ಕೊಳ್ಳೋಕ್ಕೆ ಏನೆಲ್ಲ ಇದೆ. ಇಷ್ಟು ದಿನ ನಾನು ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಏನೆಲ್ಲ ಕಳ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತು. ಅದೇನೇನು ಕಳ್ಕೊಂಡಿದ್ದೀನೋ ಅದನ್ನೆಲ್ಲ ನಾನು ವಾಪಸ್ ಪಡ್ಕೋಬೇಕು. ಅಷ್ಟು ಪ್ರೀತಿನ ನಾನು ನನ್ನ ಗಂಡಂಗೆ ಕೊಡಬೇಕು. ನಾ
ನಾನು ಇಲ್ಲೇ ನಿಂತ್ಕೊಂಡು ನನ್ನ ಗಂಡನಿಗೆ ಸರ್ಪ್ರೈಸ್ ಕೊಡ್ತೀನಿ. ಮೇಘನ ಯಾಕೆ ಇನ್ನೂ ಬಂದಿಲ್ಲ? ಟೈಮ್ ಇಷ್ಟೊತ್ತಾಯ್ತು. ಅಯ್ಯಯ್ಯೋ, ಇವಳಾಗ್ಲೇ ಬಂದು ವೆಯ್ಟ್ ಮಾಡ್ತಾ ಇದ್ದಾಳ. 4:25 ಆಯ್ತು. ಇನ್ನು 5 ನಿಮಿಷದಲ್ಲಿ ತೇಜ ಮನೆಗೆ ಬಂದ್ರೆ ಮನೆ ಶಾಂತವಾಗಿರುತ್ತೆ. ಅಕಸ್ಮಾತ್ ಲೇಟ್ ಆದ್ರೆ ಮುಗಿತು ಕತೆ. ಆಮೇಲೆ ಸಮಾಧಾನ ಮಾಡಕ್ಕಿಂತ ನಾನೇನೋ ಮಾತಾಡೋದು, ನನ್ನ ಮಾತಿಂದ ಇವರಿಬ್ಬರ ಮಧ್ಯೆ ಜಗಳ ಹೆಚ್ಚಾಗೋದು ಇದೆಲ್ಲ ಯಾಕೆ? ನನ್ನಿಂದ ಅವರ ಮಧ್ಯೆ ಜಗಳ ಆಗೋದು ಬೇಡಪ್ಪ. ನಾನು ಎಲ್ಲಾದರೂ ಹೋಗ್ತೀನಿ, ಒಂದಷ್ಟು ಹೊತ್ತು ಆದ್ಮೇಲೆ ಬರ್ತೀನಿ. ಮೇಘನ, ನಾನು ಸ್ವಲ್ಪ ವಾಕ್ ಮಾಡ್ಕೊಂಡು ಬರ್ತೀನಿ. ನೀ ಮನೆಲಿರ್ತೀಯ ಅಲ್ವಾ? ಹಾಂ, ಹೋಗ್ಬಿಟ್ಟು ಬನ್ನಿ ಅತ್ತೆ. ಬಾಯ್. ಹೂವಿನ ಗಿಡ ತಂದ್ಯಾ? ಅಯ್ಯೋ, ಮೊದಲು ನೀವೇ ನೋಡ್ಬಿಟ್ರಾ? ಇದನ್ನ ಮೊದಲು ನನ್ನ ಗಂಡನೇ ನೋಡಬೇಕು ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ಇನ್ನೇನು ಮಾಡೋಕ್ಕಾಗತ್ತೆ. ಸಾರಿ, ನನಗೆ ಗೊತ್ತಾಗಲಿಲ್ಲ, ಬೈ ಚಾನ್ಸ್ ನೋಡಿದೆ. ಅಯ್ಯೋ, ತಲೆ ಕೆಡಿಸ್ಕೋಬೇಡಿ ಅತ್ತೆ. ಎಷ್ಟೇ ಆದರೂ ನಿಮ್ಮ ನನ್ನ ಗಂಡನ ಅಮ್ಮ ಅಲ್ವಾ? ಪರವಾಗಿಲ್ಲ ಬಿಡಿ, ನಿಮ್ಮ ಮಗ ಬರೋಕ್ಕೂ ಮೊದಲು ವಾಕ್ ಮುಗಿಸ್ಕೊಂಡು ಬನ್ನಿ. ಎಲ್ಲರೂ ಜೊತೆಲಿ ಕುತ್ಕೊಂಡು ಕಾಫಿ ಕುಡಿಯೋಣ, ಓಕೆನಾ? ಆಲ್ ರೈಟ್ ಬಿಡಿ, ಬಾಯ್. ಏನಪ್ಪ ಹೇಳು, ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾಳೆ. ನಾನು ವಾಕ್ ಮುಗಿಸ್ ಬಂದಮೇಲೂ ಇಷ್ಟೇ ಚೆನ್ನಾಗಿದ್ರೆ ಸಾಕು. ಲೋ ಗಂಡ, ಎಷ್ಟೊತ್ತೋ, ಬೇಗ ಬಾರೋ. ಅಯ್ಯಯ್ಯೋ, ಇಲ್ಲಪ್ಪ, ಇನ್ಮೇಲೆ ನಾನು ಹಿಂಗೆಲ್ಲ ಆಡಲ್ಲ, ಮರ್ಯಾದೆಯಿಂದ ಇರ್ತೀನಿ. ಮಿಸ್ಸಸ್ ರವಿ ತೇಜಸ್ವಿ ಥರ. ಹಾಯ್. ಹಲೋ, ಗುಡ್ ಈವ್ನಿಂಗ್. ಏನಿದು? ಇದು ನಿಮ್ಗೆ. ಚೆನ್ನಾಗಿದ್ಯಾ? ಹೌದು, ತುಂಬಾ ಚೆನ್ನಾಗಿದೆ. ಆದ್ರೆ ನಿನ್ನಷ್ಟಲ್ಲ, ಬರೀ ಸುಳ್ಳು. ಇದೆಷ್ಟು ಚೆನ್ನಾಗಿದೆ ಅಂತ ನಿಮ್ಗೇನ್ ಗೊತ್ತು? ನನಗೆ ಗೊತ್ತಿಲ್ವಾ? ಓಕೆ, ಹಾಗಾದ್ರೆ ನೀನೇ ಹೇಳು ಎಷ್ಟು ಚೆನ್ನಾಗಿದೆ ಅಂತ. ಇದು ನನ್ಗಿಂತ ತುಂಬಾ ತುಂಬಾ ಚೆನ್ನಾಗಿದೆ, ಆದ್ರೆ ನಿಮ್ ಮನಸ್ಸಿಗಿಂತ ಅಲ್ಲ. ಏನಿದು, ಕಾಲೇಜ್ ಇಂದ ಬರ್ತಿರೋ ಹಾಗೆ ಅಂತ ಶಾಕ್ ಕೊಡ್ತಾ ಇದೀಯಾ? ನಾನು ನಿಮಗೆ ತುಂಬಾ ಬೇಜಾರ್ ಮಾಡಿದೀನಿ ಅಲ್ವಾ? ನಿಮ್ ಮನಸ್ಸು ಈ ಹೂಗಿಂತ ಮುದ್ದಾಗಿದೆ ಅಂತ ನನಗೆ ಗೊತ್ತು. ಅಂತ ಮನಸ್ಸಿಗೆ ಬೇಜಾರ್ ಮಾಡಿದೀನಿ ಅಲ್ವಾ? ಅದಕ್ಕೆ ನಾನು ಏನಾದ್ರೂ ಮಾಡಬೇಕು ಅನಿಸ್ತು. ಆದ್ರೆ ನಿಮ್ ಮನಸ್ಸಿಗಿಂತ ಚೆನ್ನಾಗಿರೋದು ಬೇರೆ ಏನು ಸಿಗ್ಲಿಲ್ಲ ನಂಗೆ. ಆದ್ರೆ ನಿಮ್ ಮನ್ಸು ತರಾನೇ ಇರೋ ಈ ಹೂ ಸಿಕ್ತು, ಚೆನ್ನಾಗಿಲ್ವಾ? ತುಂಬಾ ಚೆನ್ನಾಗಿದೆ. It's extremely beautiful. ಆದ್ರೆ ನನಗೆ ಈ ಹೂಗಿಂತ ನನ್ನ ಈ ಜೀವಂತ ಹೂನೇ ತುಂಬಾ ಇಷ್ಟ. ಏನೋ ಕಳೆದ ಒಂದಷ್ಟು ದಿನದಿಂದ ನಮ್ಮಿಬ್ರು ಮನಸ್ಸು ತುಂಬಾ ಹಾಳಾಗೋಗಿತ್ತಲ್ವಾ? ಅದಕ್ಕೆ ನಾನು ಕೂಡ ನನ್ನ ಹೂವಿಗೋಸ್ಕರ ಏನನ್ನು ತಗೊಂಡ್ಬಂದಿದ್ದೀನಿ, ನಮ್ಮಿಬ್ಬರ ಬೇಜಾರೆಲ್ಲ ಹೊರಟೋಗ್ಲಿ ಅಂತ. ಹೌದಾ? ಏನ್ ತಗೊಂಡ್ ಬಂದಿದ್ದೀರಾ? ವೇಟ್. ತುಂಬಾ ಚೆನ್ನಾಗಿದೆ, ಥ್ಯಾಂಕ್ಸ್. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಆದ್ರೆ ಈ ಕಡಲಿನ ಮುದ್ಕಿಂತ ನನ್ ಗಂಡ ಕೊಡೋ ಮುತ್ತು ಎಲ್ಲಾನು ಬಾಯ್ಬಿಟ್ಟು ಹೇಳ್ತಿಯಲ್ಲ ನೀನು, ಸಿಕ್ಕಾಪಡೆ ನಾಟಿ ಆಗ್ಬಿಡಿದ್ಯಾ. ಅಮ್ಮ ಕೇಳಿಸ್ಬಿಟ್ರೆ ಬಿದ್ದು ನಗ್ತಾಳೆ. ಅತ್ತೆ ಮನೇಲಿಲ್ಲ, ವಾಕ್ ಹೋಗಿದ್ದಾರೆ. ಓ ಹಂಗ, ಹಾಗಾದ್ರೆ ಈ ಪರ್ಸ್ನ ನೀನ್ ಇಟ್ಕೋ, ಈ ಹೂವನ್ನ ನಾನು ಇಟ್ಕೊಳ್ತೀನಿ, ಏನಂತೀಯ? ಡೀಲ್. ಈ ಗಿಡನ ಪಾಟಲ್ ನೀಡೋಣ.
ಇದು ನಮ್ಮಿಬ್ರು ಮನಸ್ಸು ಬೆರೆಯೋ ಜಾಗ, ಅದಕ್ಕೆ ಇದು ಬೆಸುಗೆ. ಬನ್ನಿ, ಇನ್ನ ಇದೆ. ಇದು ನಾವಿಬ್ರು ಕುತ್ಕೊಂಡು ಕನ್ಸು ಕಾಣೋ ಜಾಗ. ಕುತ್ಕೊಳ್ಳಿ. ಮತ್ತಿದು ನನ್ನ ಮುದ್ದಿನ ಗಂಡ ನಿರಾಳವಾಗಿ ಕುತ್ಕೊಳ್ಳೋ ಜಾಗ. ಹೆಂಗಿದೆ? ಆಕ್ಚುಲಿ ನೀನು ಕೊಟ್ಟಿರೋ ಹೂವಿಗಿಂತ ತುಂಬ ಚೆನ್ನಾಗಿದೆ. ಹ್ಞೂ, ನೀವು ತಂದು ಕೊಟ್ಟಿರೋ ಮುತ್ತು ಚೆನ್ನಾಗಿದೆ. ಆದರೆ ನೀವು ಕೊಡೋ ಮುತ್ತಿಗಿಂತ ಏನು ಮುತ್ತಿಗಿಂತ ಏನು 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 ನೀನು ತಿಳಿದಿನ ಎಲ್ಲ ಬಾಯ್ ಬಿಟ್ಟು ಹೇಳಿದ್ದೀನಿ, ಆದರೂ ಆಟ ಆಡಿಸ್ತೀರಾ? ಹೋಗಿ. ನೆಟ್ವರ್ಕ್ ಕಾಣಿಸ್ತಾ ಇದೆ, ಹಾಗಾದರೆ ಆಕ್ಟಿವೇಟ್ ಆಯಿತು ಅಂತನಾ? ಟ್ರೈ ಮಾಡ್ತೀನಿ. ಇನ್ನೂ ಆಕ್ಟಿವೇಟ್ ಆಗಿಲ್ವ ಹೇಳಿ ನಂಬರು? ನನ್ನ ಮೊಬೈಲ್ನಲ್ಲಿ ಸತೀ ಸಾವಿತ್ರಿ ಅಂತ ಡಿಸ್ಪ್ಲೇ ನೋಡೋಕ್ಕೆ ಆವಾಗಲಿಂದ ಕಾಯ್ತಾ ಇದ್ದೀನಿ. ಹಲೋ, ನನ್ನ ಅಮ್ಮನ ಸದಾಶಿವ, ಬೇಗ ಆಕ್ಟಿವೇಟ್ ಮಾಡಿಸೋ. ಹಲೋ
ಅರೆ ಇಷ್ಟು ಬೇಗ ಕೇಳಿಸ್ಬಿಡ್ತಾ? ಥ್ಯಾಂಕ್ಸ್. ಹಲೋ, ಹಾಯ್ ಸತೀ ಸಾವಿತ್ರಿ. ಥ್ಯಾಂಕ್ ಯು, ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು. ನಿನ್ನ ಮಾತು ಕೇಳದೆ ಇನ್ನೇನು ಮಾಡಬೇಕಿತ್ತು ನಾನು? ಹಂಗೆ ಕಟ್ ಹಾಕ್ಬಿಟ್ಟಿದ್ಯಲ್ಲ ನೀನು. ಅಲ್ಲ ಕಣೋ, ದುಡಿಯಕ್ಕೆ ಶುರು ಮಾಡಿದ ಕೂಡಲೇ ಹಿಂಗೆ ಖರ್ಚು ಮಾಡಿದ್ಯಲ್ಲ, ಇದ್ರ ಅಗತ್ಯ ಏನಿತ್ತು ಹೇಳು? ದುಡ್ದಿದ್ದನ್ನು ಸೇವ್ ಮಾಡ್ಕೋಬೇಕು ತಾನೆ, ಇಲ್ಲಾಂದರೆ ನಿನಗೋಸ್ಕರ ಯಾರಾದರೂ ಸೇವಿಂಗ್ಸ್ ಮಾಡಿಟ್ಟಿರ್ತಾರೆ ಅನ್ಕೊಂಡ್ಯಾ? ಎಲ್ಲ ಬೇಡದೆ ಇರೋದೇ ಮಾಡೋದಲ್ವಾ ಹುಚ್ಚ ಕಣೋ ನೀನು. ಬೈತಾ ಇದೀಯನತ್ತೆ, ಬೈ, ಇನ್ನು ಚೆನ್ನಾಗಿ ಬೈ. ನಿನ್ನ ಬಾಯಲ್ಲಿ ಹಿಂಗೆಲ್ಲ ಬಯಸ್ಕೊಳ್ದೆ ಲೈಫೇ ಬೋರ್ ಆಗ್ಬಿಟ್ಟಿತ್ತು. ಶ್ಯಾಮ, ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಬೇಜಾರಾಯ್ತಾ? ಶ್ಯಾಮ, ಕೇಳಿಸ್ತಾ ಇದೆಯೇನೋ? ಏ ಶ್ಯಾಮ, ಏನಾಯ್ತು ನಿಂಗೆ? ಅಳ್ತಾ ಇದೀಯಾ? ಐ'ಮ್ ಸಾರಿ ಕಣೋ, ನನ್ನಿಂದ ಬೇಜಾರಾಯ್ತಾ? ಊರು ನೆನಪಾಯ್ತು. ಯಾಕೋ ನಾನು ನಿಮ್ಮಿಂದ ತುಂಬ ದೂರ ಹೋಗ್ತಾ ಇದ್ದೀನಿ ಅನಿಸ್ತಾ ಇದೆ. ಎದ್ದಡ್ಡ, ಹಂಗೆಲ್ಲ ಅಳ್ತಾರಾ? ಒಂದೊಂದ್ಸಲ ತೀರಾ ಹುಡುಗಿರ್ತಾರ ಅಳ್ತೀಯಪ್ಪ ನೀನು. ನನ್ಗಿಂತ ನಾನು ನೋಡಿರೋ ಎರಡು ಹುಡುಗಿರೇ ಬೆಟರ್ ಅತ್ತೆ. ಆ ನನ್ನ ಗಂಡು ಹುಡುಗಿ ಒಂದು ಎಕ್ಸ್ಟ್ರೀಮ್ ಆದರೆ ಈ ಲಂಬು ಹುಡುಗಿ ಇನ್ನೊಂದು ಎಕ್ಸ್ಟ್ರೀಮು. ಸಾರಿ, ನಾ ಇನ್ಮೇಲೆ ಅಳಲ್ಲ. ನಾ ಹತ್ರ ಯಾರಿಗೂ ಇಷ್ಟ ಆಗಲ್ಲ. ಅಲ್ಲ, ಈ ನೈನಂಗೂ ಅಷ್ಟೇ, ನಾ ಹತ್ರ ಅಸಹ್ಯ ಪಟ್ಕೊಂತಾಳೆ. ಹೌದಾ? ನೀನ್ ಹತ್ರ ಅವಳಿಗೆ ಇಷ್ಟ ಆಗಲ್ವಾ? ಹ್ಮ್, ಒಂಚೂರು ಇಷ್ಟ ಆಗಲ್ಲ, ಬೈತಾಳೆ. ಹಂಗಿದ್ರೆ ಅವಳು ಒಳ್ಳೆ ಹುಡುಗಿನ ಕಣೋ. ಹ್ಮ್, ಒಳ್ಳೆ ಒಳ್ಳೆ, ಆದ್ರೆ ಯಾವಾಗ ಖುಷಿಯಾಗಿರ್ತಾಳೆ ಯಾವಾಗ ಕೋಪ ಮಾಡ್ಕೊಂತಾಳೆ ಅಂತಾನೆ ಗೊತ್ತಾಗಲ್ಲ. ಅದಿರ್ಲಿ ಬಿಡು, ಊರಲ್ಲಿ ಏನ್ ಸಮಾಚಾರ? ಊರಲ್ಲಿ, ಹಾ, ಊರಲ್ಲಿ ನಾಳೆ ಎಲೆಕ್ಷನ್ ಕಣೋ. ನೀನು ಇದ್ದಿದ್ರೆ ಓಟ್ ಹಾಕ್ಬೋದಿತ್ತು. ಛಾ, ಮಿಸ್ ಮಾಡ್ಕೊಂಡ್ಬಿಟ್ಟೆ ಕಣೋ ಶ್ಯಾಮ. ಹೌದಲ್ವಾ, ಹೋಗ್ಲಿ ಬಿಡು, ಹಿಂಗೆಲ್ಲ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು? ಮತ್ತೆ ಇನ್ನೇನು ವಿಶೇಷ ಊರಲ್ಲಿ? ಕುಳ್ಳಿ ಮನೆಗೆ ಬರ್ತಾ ಇರ್ತಾಳ? ಕುಳ್ಳಿ ಮನೆಗೆ ಬರ್ತಾ ಇರ್ತಾಳ? ಒಂದೇ ಒಂದ್ಸಲ ಬಂದಿದ್ಲು, ಚೆನ್ನಾಗಿದ್ದಾಳೆ. ಬಿಡು, ಅವಳ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತೀಯ? ಅತ್ತೆ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಹೇಳು. ನಾನು ಕುಳ್ಳಿ ವಾಯ್ಸ್ ಒಂದ್ಸಲ ಕೇಳಿಸ್ಕೋಬೇಕು. ಈ ಫೋನಿಂದ ನೀನು ಅವಳಿಗೆ ಕಾಲ್ ಮಾಡು, ಲೌಡ್ ಸ್ಪೀಕರ್ ಆನ್ ಮಾಡು, ಆಮೇಲೆ ಲ್ಯಾಂಡ್ ಲೈನಿಂದ ನಂಗೆ ಕಾಲ್ ಮಾಡು. ಅವಳ ವಾಯ್ಸ್ನ ಕೇಳಿಸ್ಕೋಬೇಕು, ಪ್ಲೀಸ್ ಕಣೆ. ಏನು ಆಗಿದೆ ನಿನಗೆ? ಹೀಗೆಲ್ಲ ತಿಕ್ಕಲ್ ತಿಕ್ಕಲ್ ಥರ ಆಡಬೇಡ. ಪ್ಲೀಸ್ 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 ಅತ್ತೆ, ಇವಾಗ ಬೇಡ. ಸರ್ವ್ ಮನೇಲೇ ಇರ್ತಾರೆ. ಅವಳು ಅವಳ ಗಂಡನ ಜೊತೆ ಹಾಯಾಗಿರಲಿ. ನಾಳೆ ಅವ್ರು ಕಾಲೇಜ್ ಹೋಗ್ತಾರಲ್ಲ, ಅವಾಗ ಕಾಲ್ ಮಾಡು ಪ್ಲೀಸ್. ಅಮ್ಮ, ಸರ್ವ್, ಸಾವಿತ್ರಿ ಬಂದೆ ಅಣ್ಣ. ಯಾಕಂತೆ ಹರಿಹರೇಶ್ವರ ಆ ಥರ ಆವಾಜ್ ಆಗ್ತಿರೋದು? ಗೊತ್ತಿಲ್ಲ, ಆಮೇಲೆ ಮಾತಾಡ್ತೀನಿ ಕಣೋ ಶ್ಯಾಮ, ಫೋನ್ ಕಟ್ ಮಾಡ್ಲಾ? ಸರಿ ಅತ್ತೆ, ಆಮೇಲೆ ನಾಳೆ ಕುಳ್ಳಿ ಕಾಲ್ ಮಾಡೋದು ಮರಿಬೇಡ. ಸರಿ ಕಣೋ, ಬಾಯ್. ಆಮೇಲೆ ಅತ್ತೆ, ನನ್ನ ಹೊಸ ಅವತಾರದ ಬಗ್ಗೆ ಹೇಳೇ ಇಲ್ವಲ್ಲ, ಇನ್ನೊಂದ್ಸಲ ಹೇಳ್ತೇನೆ.